some feeling. Super ayude. ಸೊ ಇವತ್ತು ಹೋಗ್ತಿರುವಂತ ಜಾಗ ಸೂಪರ್ ಆಗಿರೋ ಜಾಗ. ಎರಡು ಕಡೆ ನೀರು ಹರಿತಾ ಇರುತ್ತೆ, ಮಧ್ಯದಲ್ಲಿ ಶಿವಲಿಂಗ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಆ ಜಾಗ ನೋಡೋದಕ್ಕೆ. ನೀವು ಬರಕ್ಕೆ ರೆಡಿ ಇದ್ದೀರಾ? ಹಾಗಿದ್ರೆ ಮತ್ತೆ ಇನ್ನೇ ಆಗ್ತಾಳ, ಹೋಗೋಣ ಬಾ. ಏನಂತೀರಾ? ಓಕೆ, ಹಾಗಿದ್ರೆ ಮತ್ತೆ ಆಗ್ತಾಳ, ಹೋಗೋಣ. ಓಕೆ, ಹೋಗೋಣ. ಬಂದ್ರೋ ಟೈಮ್ ಆಯಿತು ಅಂದರೆ ಆ ಕಡೆ ಒಬ್ಬ ಹೋಗ್ತಾನೆ, ಈ ಕಡೆ ನೋಡಿದ್ರೆ ಹೊಸ ಫೋನ್ ತಗೊಂಡೆ ಅಂದ್ಬಿಟ್ಟು ಸೆಲ್ಫಿ ಮೇಲ್ ಸೆಲ್ಫಿ ಸೆಲ್ಫಿ ಮೇಲ್ ಸೆಲ್ಫಿ ತಗೊಳ್ತಾನೆ. ಅವನೇ ಕ್ಯಾಮ್ರಾನ ಎಲ್ಲೆಲ್ಲೋ ತೋರಿಸ್ತಾವನೆ. ಏನೇನ ಹೇಳಿದ್ರೆ ಹೇಳ್ತಾನೆ, ಅಲ್ಲಿ ಈ ಕಡೆ ಬಂದ, ಆ ಕಡೆ ಬಂದರೆ ಈ ಕಡೆ ಬಂದಾನೆ, ಈ ಕಡೆ ಬಂದರೆ ಆ ಕಡೆ ಹೋಗ್ತಾನೆ. ಇವನ್ನೆಲ್ಲ ಹಾಕ್ಕೊಂಡು ಈಗಲೇ 11:30 ಆಯಿತು. ಈ ಟ್ರಾಫಿಕ್ನಲ್ಲಿ ನಾನು ಹೋಗೋಷ್ಟಕ್ಕೆ ಇನ್ನು ಯಾವ ಕಾಲಕ್ಕೆ ನಾನು ರೀಚ್ ಮಾಡೋದು? ಬಂದರು ಅಪ್ಪ ಸ್ವಾಮಿ. ನೋಡಪ್ಪ, ಆಮೇಲೆ ಕೆಸರು ಬೇರೆ, ನನ್ನ ಶೂಸ್ ಎಲ್ಲ ಹೋಯ್ತು. ನಾ ಮಾಡ್ತಾನಪ್ಪ ಇದೆಲ್ಲ ರೆಕಾರ್ಡ್ ಮಾಡ. ಹಾಯ್. ಸೊ ಫೈನಲಿ ರೀಚ್ ಕೈಗಾಲ ಫಾಲ್ಸ್. ಸೊ ಬೆಂಗಳೂರಿಂದ 130 ಕಿಲೋಮೀಟರ್ ದೂರ ಬಂದಿದ್ದೀವಿ. ಸೊ ಬೆಂಗಳೂರು ಕೋಲಾರ, ಕೋಲಾರ ಆದಮೇಲೆ ಮುಳಬಾಗ್ಲು, ಆದಮೇಲೆ ರೈಟ್ ಟರ್ನ್, ಮುಳಬಾಗ್ಲು ಫ್ಲೈಓವರ್ ಸಿಗುತ್ತೆ. ಸೊ ಅಲ್ಲಿ ರೈಟ್ ಟರ್ನ್ ಮಾಡಿದ್ರೆ ಸೊ ಒಂದೇ ರೋಡು ಈ ರೋಡಿಗೆ ಬರುತ್ತೆ. ಸೊ ಆರಾಮಾಗಿ ಬರ್ಬೋದು. ರೋಡು ಪರವಾಗಿಲ್ಲ, ಚೆನ್ನಾಗೇ ಇದೆ. ಸ್ವಲ್ಪ ಅಲ್ಲಲ್ಲಲ್ಲಿ ಸ್ವಲ್ಪ ವಂಪಿ ಡಂಪಿ ಇದೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ವಿಸಿಟಿಂಗ್ ಅವರ್ಸ್ ಬೆಳಗ್ಗೆ 10-5 ಗಂಟೆ ಬಂದರೆ ಆ ರೋಡಿಂದ ನೀವು ಆರಾಮಾಗಿ ಬರ್ಬೋದು. ಸೊ ಸೆಕ್ಯೂರಿಟಿ ಎಲ್ಲ ಇರ್ತಾರೆ, ನಿಮ್ಮನ್ನು ಆರಾಮಾಗಿ ಬಿಡ್ತಾರೆ, ಏನು ತೊಂದರೆ ಇಲ್ಲ. ಸೊ ನಾವು ಆಲ್ರೆಡಿ 5:05 ಆಗೋಗಿದೆ. ಸೊ ನಮ್ಮ ವಿಸಿಟಿಂಗ್ ಅವರ್ ಮುಗಿದೋಗಿದೆ. ಸೊ ಆದರೆ ನಾವು ಅನ್ಅಫಿಷಿಯಲಿ, ನಮ್ದು ಗೊತ್ತಿದೆಯಲ್ಲ, ನಾವು ಯಾವಾಗಲೂ ಅಫಿಷಿಯಲ್ ರೂಟಲ್ಲಿ ಹೋಗಲ್ಲ, ಅಫಿಷಿಯಲ್ ಟೈಮಲ್ಲಿ ಹೋಗಲ್ಲ, ಅದಕ್ಕೆ ಅನ್ಅಫಿಷಿಯಲಿ ರೂಟಲ್ಲಿ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ನೀವು ಆ ರೂಟಲ್ಲಿ ಹೋದ್ರೂ 1.5 ಕಿಲೋಮೀಟರ್ ಆಗುತ್ತೆ, ಅನ್ಅಫಿಷಿಯಲ್ ರೋಡಿಂದ ಹೋದ್ರೂ 1.5 ಕಿಲೋಮೀಟರ್ ಆಗುತ್ತೆ. ಸೊ ಬರಬಹುದು ಆರಾಮಾಗೆ. ಕಾರ್ ರೈಡಿಂಗು ಚೆನ್ನಾಗಿರುತ್ತೆ, ಬೈಕ್ ರೈಡಿಂಗು ಚೆನ್ನಾಗಿರುತ್ತೆ. ಸೊ ಸೇಫ್, ಲೋ ಸ್ಪೀಡ್, ಮತ್ತು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ಸೀಟ್ ಬೆಲ್ಟ್ ಇಸ್ ಮಸ್ಟ್ ಅಂಡ್ ಶುಡ್. ಏನಂತೀಯ ಕುಮಾರ್? ಓಕೆಪ್ಪ. ಎಸ್. ಸೊ ನಾನಂತೂ ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಬರ್ತಿರೋದು. ಲಾಸ್ಟ್ ಟೈಮ್ ಸಾಹೇಬರು ಬಂದಿದ್ರಂತೆ, ಅಲೋ ಮಾಡಿಲ್ಲ, ಒಳಗಡೆ ಏನೋ ಅಲೋ ಮಾಡಿಲ್ವಂತೆ. ಅವತ್ತು ಹಿಂಗೆ ಬಂದಿರ್ತಾರೆ, ಬಟ್ ಅಚಾನಕ್ಕಾಗಿ ಹೋಗಿರ್ತಾರೆ. ಸೊ ಎಷ್ಟು ಅವರ್ ಜರ್ನಿ ಆಗಿರ್ಬೋದು ಬೆಂಗಳೂರಿಂದ? 1-3 ಅವರ್ಸ್ ಆಗಿರಲ್ಲ, ನಾವು ಡೈರೆಕ್ಟಾಗಿ ಬಂದಿದ್ರೆ 3 ಅವರ್ಸ್ ಆಗಿದೆ. ಸೊ ಡೈರೆಕ್ಟಾಗಿ ಬಂದರೆ ಅರೌಂಡ್ 3 ಅವರ್ಸ್ ಆಗುತ್ತೆ, ಬೆಂಗಳೂರು ಟು ಕೆ ಆರ್ ಪುರಂ, ಕೋಲಾರ, ಮುಳಬಾಗ್ಲು ಹಿಂಗೆ ಬಂದರೆ. ಸೊ ನಾವು ಹೊಸಕೋಟೆಗೆ ಹೋಗಿ ಅಲ್ಲಿ ಸ್ವಲ್ಪ ಎಲ್ಲ ಆಟ ಆಡಿಕೊಂಡು, ಸ್ವಲ್ಪ ಬೇರೆ ಆಟ ಆಡಿಕೊಂಡು, ಸೊ ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. 1.5
ಒನ್ ಅವರ್ 10 ಮಿನಿಟ್ಸ್ ಏನೋ ಆಯಿತು ಹೊಸಕೋಟೆಯಿಂದ ಇಲ್ಲಿಗೆ. ಸ್ವಲ್ಪ ಸ್ಪೀಡಾಗೆ ಬಂದೆ. ಹಂಗೆ ಬಂದರೂ ಕೂಡ ನಮಗೆ ಇಲ್ಲಿ ವಿಸಿಟಿಂಗ್ ಅವರ್ ಕಂಪ್ಲೀಟ್ ಆಗೋಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಅಫಿಷಿಯಲ್ ರೋಡಿಂದ ಬಂದರೆ ಈ ರೋಡಿಗೆ ಜಾಯ್ನ್ ಆಗುತ್ತೆ. ನಾವು ಆವಾಗಲೇ ತೋರಿಸಿದ್ವಲ್ಲ, ಅದು ಸೊಂದಿಗೊಂದಿಲ್ಲಿ ನುಕ್ಕೊಂಡು ಬಂದಿದ್ದು. ಸೊ ಇಲ್ಲಿಂದ ಆಲ್ರೆಡಿ 1/2 ಕಿಲೋಮೀಟರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ 1 ಕಿಲೋಮೀಟರ್ ಇದೆ. ನೋಡೋಣ, ತುಂಬ ಚೆನ್ನಾಗಿದೆ. ನಾನಂತೂ ಸಾಕಷ್ಟು ವೀಡಿಯೋಸ್ಗಳನ್ನ ನೋಡಿದ್ದೀನಿ ಮತ್ತು ಫೋಟೋಸ್ಗಳನ್ನ ನೋಡಿದ್ದೀನಿ. ಸೊ ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಸಲ ಬರಬೇಕು ಅಂದ್ಕೊಂಡೆ, ಬಟ್ ಲಾಸ್ಟ್ ಟೈಮ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವ್ರ ಕಡೆ ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಂತೆ ಇಲ್ಲಿ. ಸೊ ಆವಾಗಿಂದ ಇದು ಕ್ಲೋಸ್ ಮಾಡಿಬಿಟ್ರು. ಸೊ ನಿನ್ನೆ ಗೂಗಲ್ ಮ್ಯಾಪ್ಸು ಹೆಲ್ಪಿಂದ ಇದು ಓಪನ್ ಇದೆ ಅಂತ ಗೊತ್ತಾಯಿತು. ಸೊ ಓಪನ್ ಇದೆ, ಆರಾಮಾಗಿ ಬರಬಹುದು. ಸೊ ಎಂಜಾಯ್ ಮಾಡ್ಬೋದು. ಸೊ ನೀರು ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ. ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ ಏನು ಅಂತ ಗೊತ್ತಿಲ್ಲ. ಸೊ ಹೋದಾಗ ಗೊತ್ತಾಗುತ್ತೆ. ಸೊ ಚೆನ್ನಾಗಿದೆ ಅಟ್ ಪ್ರೆಸೆಂಟ್. ಇಲ್ಲಿವರೆಗೂ ಕೂಡ ಒಳ್ಳೆ ಕಾಮ್ ಕೂಲ್ ವಾತಾವರಣ ಚೆನ್ನಾಗಿದೆ. ಸೊ ನೋಡೋಣ. ಈ ಫಾಲ್ಸ್ಗೆ ಅಂತ ಬಂದರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ತಿಂಡಿ ತಗೊಂಡೋದ್ರೆ, ಇಲ್ಲೊಬ್ರು ಇಬ್ಬರು ಇದ್ದಾರಪ್ಪ ಪೆದ್ಗುಡ್ಡುಸ್, ವೆರಿ ಡಿಫ್ರೆಂಟ್ ಊಟ ತಗೊಂಡೋಗಿದ್ದಾರೆ ನೋಡಿ. ಬೀಟ್ರೋಟು, ಕ್ಯಾರೆಟು, ಕ್ಯಾರೆಟು, ಟೊಮೊಟೊ, ಟೊಮೊಟೊ ಹೋಗಬೇಕು. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಬೆಳೆಯ ಹೊತ್ತು ಪೂರಿ ಸಾಗು ಪೊಂಗಲ್ಲು ಇವೆಲ್ಲ ತಿಂದು ಬಾಡಿನ ಹಾಳು ಮಾಡ್ಕೊಂಡಿದ್ದು ಸಾಕು. 30 ಇಯರ್ಸ್ಗೆ ಬ್ಲಡ್ ಶುಗರ್, 35 ಇಯರ್ಸ್ಗೆ ಬ್ಲಡ್ ಪ್ರೆಷರ್ ಇವೆಲ್ಲ ಕಾಯಿಲೆಗಳು ಬರ್ಸ್ಕೊಂಡು 60 ವರ್ಷಕ್ಕೆ ಆಯುಸ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಸೊ ಅದಕ್ಕೆ 2.5 ವರ್ಷದಿಂದ ಹರ್ಬಲ್ ಎಫ್ ಶೇಕ್ ಯೂಸ್ ಮಾಡ್ತಾಯಿದ್ದೀನಿ. ಆರಾಮಾಗಿದ್ದೀನಿ, ನಾನೇ ಯೂಸ್ ಮಾಡ್ತಾಯಿದ್ದೀನಿ, ಹೆಲ್ತಿಯಾಗಿದ್ದೀನಿ, ಇಬ್ಬರೂ ಯೂಸ್ ಮಾಡ್ತಿದ್ದೀವಿ. ಅದಕ್ಕೆ ನಮ್ದು ಯಾವಾಗಲೂ ಅಷ್ಟೇ, ಒಳ್ಳೆ ಐಟಮ್ ತೊಗೊಳ್ತಿದ್ರೆ ರೈಟ್ ಚಾಯ್ಸೇ ಇರುತ್ತೆ ಯಾವಾಗಲೂ. ಸೊ ಅದಕ್ಕೆ 7-3 ಕಡ್ಡಿ ಕಸ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಇಂಥ ಅಟ್ಲೀಸ್ಟ್ ಇದು ಏನು ಒಳ್ಳೆ ಅಂತ ಹೇಳ್ತಿಲ್ಲ, ಇರೋದ್ರಲ್ಲೇ ಐ ಥಿಂಕ್ ಬೆಟರ್, ಬೆಟರ್ ದೆನ್ ಜಂಕ್ ಫುಡ್. ಸೊ ಅದಕ್ಕೋಸ್ಕರ ಇದನ್ನ ಈ ಥರ ಸಮಯದಲ್ಲಿ ಬೇರೆ ಏನೋ ತಿಂದು ಹಾಳು ಮಾಡ್ಕೊಳ್ಳೋ ಬದಲು ಇದನ್ನು ತಿಂದು ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ನೀವು ತಿನ್ನಿ, ನೀವು ತಿಂದೇ ಇದಕ್ಕೆ ಫೈಲ್ಸ್ ಪ್ರಾಬ್ಲಮ್ ಬಂದಿದ್ದು. ಏಯ್ ಚೆನ್ನಾಗಿ ಬರ್ತದ. ಸೊ ದಯವಿಟ್ಟು ಇಲ್ಲೆಲ್ಲ ಬಂದಾಗ ಪ್ಲಾಸ್ಟಿಕ್ನ ಹಾಕೋದಾಗಲಿ, ಲಿಕ್ಕರ್ ಬಟ್ಲಿ ಯೂಸ್ ಮಾಡೋದಾಗಲಿ, ಅಥವಾ ಕುಡಿದು ಬಿಸಾಕೋದಾಗಲಿ, ಹಾಗೆಲ್ಲ ಮಾಡಬೇಡಿ, ಪ್ರಕೃತಿನ ಹಾನಿ ಮಾಡಬೇಡಿ. ಸೊ ಇಲ್ಲೆಲ್ಲ ಆಲ್ರೆಡಿ ನೋಟಿಫಿಕೇಶನ್ ಬೋರ್ಡಲ್ಲೆಲ್ಲ ಬರೆದಿದ್ದಾರೆ. ಸೊ ಆದರೂ ಕೂಡ ನಮ್ಮ ಪರಿಸರನ ಹಾಳು ಮಾಡೋದು ಬೇಡ. ಬೇರೆ ಕೆಳಗಡೆಯಿಂದ ಫೋನ್ ತರಬೇಕಾಗಿತ್ತು, ಓಪನ್ ಆಗಿತ್ತಲ್ಲ. ರಾವು ಇಲ್ಲ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ ರಾವು ಇಲ್ಲ ಹೌದು ಇಲ್ಲ. ಮಳೆ ಬರ್ತಾ ಇದೆ, ಹುಷಾರಾಗಿ ಬಂದ್ರು, ಎಲ್ಲ ಸ್ಕಿಡ್ ಆಗ್ತಾ ಇದೆ. ವಾವ್ 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 ಅಪ್ಪ ನೋಡ್ರು, ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀವಿ. ಹುಷಾರಾಗಿ ಬನ್ರಿ, ಹುಷಾರಾಗಿ ಬನ್ರಿ. ಮಳೆ ಮಳೆ ಬೇರೆ ಒಂದು ಕಡೆ. ಹೂ ಹೂ ಹೂ
Subscribe to my channel and also press this bell icon. ಸಖತ್ತಾಗಿತ್ತು ಮಾತ್ರ ಅವಾಗಲೇ ನನ್ನ ಮೈ ನೀರಲ್ಲಿದ್ದಾಗ ನಾವು ಮಾತಾಡಿದ್ವಿ ಬಟ್ ಏನೋ ಕೇಳಿಸ್ತಾರೆ ನನಗಂತೂ ಗೊತ್ತಿಲ್ಲ ರೆಕಾರ್ಡ್ ಆಗಿದ್ದಿಲ್ಲ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ನೀರು ಅಷ್ಟೇ ತುಂಬ ಪ್ಯೂರಿಟಿನೂ ಚೆನ್ನಾಗಿದೆ ನಾವು ಡಿ ಕೆ ಫಾಲ್ಸಲ್ಲಿ ಕೂಡ ಆಡಿದ್ವಿ ಆ್ಯಕ್ಚುಲಿ ಅಲ್ಲಿ ತುಂಬ ಹೊತ್ತು ಆಡೋಕ್ಕಾಗಲಿಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಆಡಿದ್ವಿ ಮತ್ತು ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಸೊ ನಾವು ಈ ಫಾಲ್ಸಲ್ಲೂ ಆಟಾಡಿದ್ವಿ ಚಿಕ್ಕ ಫಾಲ್ಸ್ ಕಾಣಿಸಿದೆಯಲ್ಲ ಸೊ ಇದರಲ್ಲೂ ಆಟಾಡಿದ್ವಿ ಇಲ್ಲಿ ಶಿವಲಿಂಗ ಕಾಣಿಸ್ತಿದೆ ಶಿವಲಿಂಗ ಮತ್ತು ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಜಲಪಾತ ಬರ್ತಿದೆಯಲ್ಲ ಸೊ ಅಲ್ಲೂ ಆಟಾಡಿದ್ವಿ ಮತ್ತು ನಾವು ಆ್ಯಕ್ಚುಲಿ ಫಸ್ಟು ಆಟಾಡಿದ್ದೀವಿ ಸೊ ಅಲ್ಲಿ ಕಾಣಿಸ್ತಿದೆ ಅಲ್ಲಿ ಟೋಟಲಾಗಿ ಇಲ್ಲಿ ದೊಡ್ಡ ದೊಡ್ಡದಾಗಿ ಮೂರು ಮೂರಿಂದ ನಾಲ್ಕು ಐದು ಆರು ಚಿಕ್ಕ ಚಿಕ್ಕ ಫಾಲ್ಸ್ಗಳಿದೆ ತುಂಬ ಚೆನ್ನಾಗಿದೆ ಆಟಾಡೋದಕ್ಕೆ ಎಲ್ಲರೂ ಬರ್ಬೋದು ಆ ಥರ ಏನು ಏಜ್ ಲಿಮಿಟ್ಸ್ ಎಲ್ಲ ಏನಿಲ್ಲ ಅದು ತುಂಬ ಚೆನ್ನಾಗಿ ಹರಿತಿದೆ ಆಸಮ್ ಆಗಿದೆ ಪ್ಲೇಸ್ ಸಖತ್ತಾಗಿ ಎಂಜಾಯ್ ಮಾಡಿದೆ ಮಾಡಿದೆ ನಾನು ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ನೀರಲ್ಲಿ ಇಳಿಯೋದೇ ಬೇಡ ಹೊರಟೋಗೋಣ ವಾಪಸ್ಸು ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಯಾಕೋ ಇಷ್ಟು ಚೆನ್ನಾಗಿರೋ ಜಾಗ ನೋಡಿದ್ಮೇಲೆ ಮನಸ್ಸು ಬರಲಿಲ್ಲ ಹೋದ್ವಿ ಫಸ್ಟ್ ಟೈಮ್ ಬಂದಿರೋದು ಹೆಂಗೆ ಅನಿಸ್ತು ಕುಮಾರ್ ಒಳಗೆ ಬಂದಿದ್ದೀರ ನನಗೆ ತುಂಬ ಇಷ್ಟ ಆಯಿತು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಫಸ್ಟ್ ಟೈಮು ಥ್ಯಾಂಕ್ಸ್ ಹೇಳಬೇಕು ಹರ್ಬಲ್ ನ್ಯೂಟ್ರಿಷನ್ ಹರ್ಬಲ್ ಲೈಫ್ಗೆ ಫಸ್ಟ್ ಟೈಮ್ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಟೈಮು ಇನ್ನೂ ಸೂಪರ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಇದು ಸೂಪರ್ ಪ್ಲೇಸ್ ಓಕೆ ನಿಮ್ಗೇನು ಅನಿಸಿದೆ ವಿನಯ್ ಸೂಪರ್ ಆಗಿದೆ ಅಮೇಝಿಂಗ್ ಸೂಪರ್ ಸೊ ಸೂಪರ್ ಸೊ ಯಾರೆಲ್ಲ ಎಂಜಾಯ್ ಮಾಡ್ಬೇಕಂಡಿದ್ದೀರ ಎಲ್ಲರೂ ಬರ್ಬೋದು ತುಂಬ ಹತ್ತಿರದಲ್ಲೇ ಇದೆ ಬೆಂಗಳೂರಿಗೆ ಇಲ್ಲಿಗೆ ಆಲ್ಮೋಸ್ಟ್ 95% ಬರೋದೇ ಬೆಂಗಳೂರು ಸೈಡಿಂದ ಕೋಲಾರ ಸೈಡಿಂದನೇ ಬರೋದು ತುಂಬ ಚೆನ್ನಾಗಿದೆ ಬಹಳ ಹತ್ತಿರದಲ್ಲೇ ಇದೆ ಕರ್ನಾಟಕಕ್ಕೆ ಆ್ಯಕ್ಚುಲಿ ಇದು ಆಂಧ್ರಕ್ಕೆ ಸೇರುತ್ತೆ ಅಷ್ಟೇ ಬಟ್ ಕರ್ನಾಟಕದವರೇ ಜಾಸ್ತಿ ಇಲ್ಲಿ ಬರೋದು ತುಂಬ ಅದ್ಭುತವಾಗಿದೆ ಪ್ಲೇಸ್ ಆಸಮ್ ಆಗಿದೆ ಸೊ ಇಲ್ಲಿ ಯಾವುದೇ ರೀತಿ ಮೂಲ ಸೌಕರ್ಯಗಳೆಲ್ಲ ಏನೂ ಸಿಗಲ್ಲ ಅಂದರೆ ಬಿಸ್ಕೆಟು ತಿಂಡಿ ನಾಷ್ಟಾ ಊಟ ಎಲ್ಲ ಏನೂ ಸಿಗಲ್ಲ ಸೊ ನೀವೆಲ್ಲನೂ ಕೂಡ ಇಲ್ಲಿಂದ ನಾವು ಕಾರ್ ಪಾರ್ಕ್ ಮಾಡಿದ್ವಿ ಅಲ್ವಾ ಸೊ ಅಲ್ಲಿ ಕೆಲವೊಂದೆರಡು ಅಂಗಡಿಗಳಿದೆ ಸೊ ಅಲ್ಲಿ ಸ್ವಲ್ಪ ಸಿಗ್ಬೋದು ಬಟ್ ಯಾವುದಕ್ಕೂ ಸೇಫ್ಟಿ ನೀವು ಬರಬೇಕಾದ್ರೆ ಮುಳುಬಾಗ್ಲಲ್ಲಿ ನೀವು ತೊಗೊಂಬರ್ಬೋದು ಏನು ಬೇಕೋ ತರ್ಬೋದು ಬಟ್ ಇಲ್ಲೆಲ್ಲ ನೀವು ಜಾಸ್ತಿ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಮತ್ತು ಇಲ್ಲಿ ಸಂಜೆ 5 ಗಂಟೆ ಮೇಲೆ ಆದಮೇಲೆ ಅಫಿಷಿಯಲಿ ಅಲೌಡ್ ಇರಲ್ಲ ನಾವೇ ಇಲ್ಲಿಗೆಲ್ಲ ಬಂದಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನೆಕ್ಸ್ಟ್ ಟೈಮು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ನ ಮಾಡ್ತಾ ಇರ್ತೀವಿ
ಸೊ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್. ಸೊ ನೈಟ್ ಆಗೋಯ್ತು, 7 ಗಂಟೆ ಇಲ್ಲೇ ಆಗೋಯ್ತು. ವಾಪಸ್ ರಿಟರ್ನ್ ಬರ್ತಾನೆ ಇದ್ದೀವಿ. ನಮ್ಮ ಖುಷಿ ವಿಷಯ ಏನಂದರೆ ಇವತ್ತು ಚಂದ್ರ ಚೆನ್ನಾಗಿ ಬೆಳಕಲ್ಲಿದ್ದಾನೆ. ಸೊ ಅದಕ್ಕೆ ಒಂದು ಲೆವೆಲ್ದು ಬೆಳಕು. ಸೊ ಸೊ ಕುಮಾರನ್ಗೆ ಕಾಲಲ್ಲಿ ಗಾಜು ಚುಚ್ಚಿ ಭಯಂಕರ ರಕ್ತ ಸೋರಿ ಕುಂಟಿಸ್ತಾ ಇದ್ದಾನೆ. ಸೊ ಇವತ್ತಿನ ಇಂಜುರಿ ನಂಬರ್ 1 ಕುಮಾರ. ಸೊ ಪಾಪ ಕುಂಟುತ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ, ಮನೆಯವ್ರಿಗೆ ಫೋನ್ ಮಾಡ್ತಿದ್ದಾನೆ. ಸೊ ನಮ್ಮ ಹಾಗೆ ಒಂದು 4-5 ಜನ ಇಲ್ಲಿ ದಾರಿ ತಪ್ಪಿದ್ದಾರೆ. ಸುತ್ತ ದಟ್ಟವಾದ ಅರಣ್ಯ. ಸಿಕ್ಕಾಪಟ್ಟೆ ಅಡ್ವೆಂಚರಸ್, ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್, ಮತ್ತು ಅಷ್ಟೇ ಸೂಪರಾಗಿ ಇವತ್ತಿನ ಡೇ ಕಳೆದಿದೆ. ಬಟ್ ಈ ಸುತ್ತಮುತ್ತ ಕಾಡಿದೆ, ಸೌಂಡ್ ನನಗೆ ಕೇಳಿಸ್ತಾ ಇದೆ. ನಾನು ಯಾವುದೋ ಕಾಡಲ್ಲಿ ಸಿಕ್ಕಿರುವಂಥ ಒಂದು ಹಣ್ಣು ತರಕಾರಿನೇನೋ ತಿಂತಾ ಇದ್ದೀನಿ. ಅದೇನು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಶಿಟ್ ಮ್ಯಾನ್. ಓಹೋ, ರೂಟೆ ತಪ್ಪಿದ್ನಲ್ಲಪ್ಪ. ಸೊ ದಯವಿಟ್ಟು ಸಿಗ್ದ ಜಾಗಗಳು ಬರಬೇಕಾದ್ರೆ ಸೊ ಬಿ ಕೇರ್.